ತುಳಸಿ ತುಳಸಿ ಆಯ್ತು ಇದು ಅಂತಕ್ಕಂಥ ನಾಮಕರಣ ವಿಶೇಷವಾಗಿ ತುಳಸಿ ಎಕ್ಸಾಕ್ಟ್ಲಿ ಕನ್ಮಂಗಳ ಬಂತು ಈಗ ಮುಗಿತು ದರ್ಶನ ಬನ್ನಿ ಹೋಗೋಣ ಬನ್ನಿ ವೀಕ್ಷಕರೇ ವಾಪಸ್ ಸ್ಟುಡಿಯೋ ತುಳಸಿ ಮಹಾತ್ಮೆ ನಮ್ಮ ಗುರುಗಳು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಲ್ಲ ವೀಕ್ಷಕರೇ ಹಾಗಾದ್ರೆ ಬನ್ನಿ ನಮ್ಮ ಮುಂದಿನ ವಿಭಾಗಕ್ಕೆ ಹೋಗೋಣ ನಮ್ಮ ಮುಂದಿನ ವಿಭಾಗ ಮೇಲ್ ಕಳಿಸಿ ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೇಲ್ ಬಂದಿದೆ ಎರಡೇ ಎರಡು ಅದರಲ್ಲಿ ಮೊದಲನೇ ಅವರು ಬರೀತಾರೆ ಸುಭಾಷ್ ವಿರಾಂಬಲಿ ಅಂತ ಅವ್ರ ಹೆಸರು ಅವರು ತಮ್ಮ ಸಮಸ್ಯೆ ಹೇಳ್ಕೊಂತಾರೆ ಗುರುಜಿ ನನಗೆ ಆರು ತಿಂಗಳಿಂದ ಬಹಳ ನೆಗಡಿ ಸಮಸ್ಯೆ ಆಗಿದೆ ಇದಕ್ಕೆ ಪರಿಹಾರ ಏನು ಅಂತ ತಾವು ಏನ್ ಪರಿಹಾರ ಸೂಚಿಸ್ತೀರಾ ನೋಡಿ ನೆಗಡಿ ಅಂತಕ್ಕಂಥದ್ದು ಬುಧ ಬುಧ ಅಂದ್ರೆ ಏನು ಏನ್ ಮಾಡ್ಬೇಕು ಬುಧ ಬುಧ ಅಂತಕ್ಕಂಥದ್ದು ಶುಕ್ರ ಶುಕ್ರ ಅಂತಂದ್ರೆ ಏನು ವಿಶೇಷವಾಗಿ ಕರ್ಚೀಫು ಈ ಬುಧ ಅಂತಕ್ಕಂಥದವ್ರು ಏನ್ ಮಾಡ್ಬೇಕು ವಿಶೇಷವಾಗಿ ಶುಕ್ರನ ಇಟ್ಕೊಂಡು ಓಡಾಡ್ಬೇಕು ಈ ಬುಧಂಗೂ ಶುಕ್ರಂಗೂ ಆಗ್ಬರಲ್ಲ ನಿಮ್ಗೆ ಆಗ್ಲೇ ತಿಳಿಸ್ಕೊಟ್ಟಿದೀನಿ ಏನೋ ಅಂತಕ್ಕಂತ ವಿಚಾರ ವಿಶೇಷವಾಗಿ ಶುಕ್ರ ಅಂತಕ್ಕಂತ ವಿಚಾರ ಸುಭಾಷ್ ವಿರಾಂಬಜಿ ಅವರೇ ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ನೋಟ್ ಮಾಡ್ಕೊಳ್ಳಿ ನಮ್ಮ ಗುರುಜಿ ಹೇಳಿದ್ದ ಪಾಯಿಂಟ್ಸ್ ನ ಇಲ್ಲಾಂದ್ರೆ ಹೇಳಿ ನಾನೇ ಮೇಲ್ ಮಾಡ್ಬಿಡ್ತೀನಿ ಆಮೇಲೆ ಮಾಡ್ತೀನಿ ಈಗ ಎರಡನೇ ಮೇಲ್ ಓದುವಂತ ಸಮಯ ಎರಡನೇ ಮೇಲ್ ಕಳಿಸಿದ್ದಾರೆ ಶಾರದಾ ಶ್ರೀಕಂಠ ಮೂರ್ತಿಗಳು ಅಂತ ಅವ್ರು ಬರೀತಾರೆ ನಮಸ್ಕಾರ ನಾನು ನಿಮ್ಮ ಶಿಷ್ಯರಾದಂತಹ ಧವಳಗಿರಿ ಗುರುಗಳ ಹತ್ರ ಹೋಗ್ತೀನಿ ಅವ್ರಿಗೊಬ್ಬಳ ಮಗಳಿಂದ ಇದ್ದಾರಂತೆ ಗುರುಜಿ ನಿವೇದಿತ ದೇವಸಾಗರ ಅಂತ ಅವ್ರ ಪ್ರಶ್ನೆ ಗುರುಜಿ ನನ್ನ ಮಗಳು ನಿವೇದಿತ ದೇವಸಾಗರ ಚಾನಲ್ MD ಆಗ್ತಾಳ ಅವ್ರ ಬಹಳ ಹಳೆಯ ಪ್ರಶ್ನೆ ಇದು ಅವ್ರ ಸಮಸ್ಯೆ ಏನು ಅವ್ರ ಮನೆ ಬಾಗಿಲು ಪಶ್ಚಿಮಕ್ಕಿದೆ ಅವ್ರು ಕೇಳಿದ್ರು ಏನ್ ಗುರುಜಿ ಇದಕ್ಕೆ ಪರಿಹಾರ ಅಂತ ನಾನು ಏನ್ ಹೇಳಿದ್ದೆ ನಿಮ್ಗೆ ಒಂದು ಆಂಜನೇಯನ್ ಫೋಟೋ ಹಾಕಿ ಎಂತ ಆಂಜನೇಯನ್ ಫೋಟೋ ಎಡಗೈಯಲ್ಲಿ ಸಂಜೀವಿನಿ ಪರ್ವತ ಬಲಗೈಯಲ್ಲಿ ಗದೆ ಇರ್ತಕ್ಕಂತ ಫೋಟೋನ ಬಾಗಿಲು ನೇತಾಕಿ ಆಂಜನೇಯ ಯಾವ ಕಡೆಯಿಂದ ಯಾವ ಕಡೆ ಹೋದ ಉತ್ತರದಿಂದ ದಕ್ಷಿಣಕ್ಕೆ ಹೋದ ಅದೇನಾಯ್ತು ಏನಾಗತ್ತೆ ಪಶ್ಚಿಮದ ಬಾಗಿಲಿರೋರ್ ಮನೆಗೆ ಶನಿ ಬಂದು ಕರ್ಸ್ಕೊಂಡ್ಬಿಡ್ತಾನೆ ನಾನೇನ್ ಮಾಡಿದ್ರು ಹೋಗಲ್ಲ ಅಂತ ಕೂತ್ಕೋತಾನೆ ಆದ್ರೆ ಈ ತರ ಆಂಜನೇಯನ್ ಫೋಟೋ ನೋಡಿದಾಗ ಏನ ಅನ್ಸತ್ತ ಅವನ್ಗೆ ಓ ಉತ್ತರದಿಂದ ದಕ್ಷಿಣಕ್ಕೆ ಆಂಜನೇಯ ಬರ್ತೀಯಾನೆ ಇದು ದಕ್ಷಿಣ ದಿಕ್ಕು ಪಶ್ಚಿಮದಲ್ಲ ಅಂತ ಗೊತ್ತಾಗತ್ತ ಅವನ್ಗೆ ಆಂಜನೇಯ ಏನ್ ಹೇಳ್ತಾನೆ ಏ ಇದು ದಕ್ಷಿಣ ಏ ಪಕ್ಕ ಹೋಗು ಅಂತಾನೆ ಆಗ ಶನಿ ಏನ್ ಮಾಡಿದ್ರು ನಿಮ್ಮನೆ ಹೇಳಕ್ಕಾಗಲ್ಲ ಏನ ವಿಶೇಷವಾಗಿ ಈ ಫೋಟೋ ಹಾಕ್ಬೇಕು ಅಂತಕ್ಕಂಥ ವಿಚಾರ ನೀವು ಹಾಕಿದ್ದೀರಾ ಅಂತ ನನಗೆ ಗೊತ್ತು ನಾನು ನೋಡ್ತೀನಿ ಏನೋ ನಿಮ್ಗೆ ಇವತ್ತೇ ಬರೆದಿಟ್ಕೊಡ್ತೀನಿ ಏನಂತ ನಿಮ್ಮ ಮಗಳು MD ಆಗ್ತಾಳೆ ಆದ್ರೆ ಯಾವಾಗ ಕಡೆ ಎಪಿಸೋಡ್ ಅಲ್ಲಿ ಆಗ್ತಾಳೆ ವಿಶೇಷವಾಗಿ ಕಡೆ ಎಪಿಸೋಡ್ ಅಲ್ಲಿ ಆಗ್ತಾಳೆ ಅಂತಕ್ಕಂಥ ವಿಚಾರ ಇದು ಸತ್ಯ 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 ಶಾರದಾ ಶ್ರೀಕಂಠ ಮೂರ್ತಿಗಳೇ ನಾನಾಗ್ಲೇ ಗುರುಜಿ ಹೇಳಿದ್ದೀನಿ ನಾನು ಮೇಲ್ ಮಾಡಿದ್ದೀನಿ ದಯವಿಟ್ಟು ತಮ್ಮ ಇನ್ಬಾಕ್ಸ್ ನ ಓಪನ್ ಮಾಡಿ ಗುರುಜಿ ಬರೀ ಎರಡೇ ಮೇಲ್ ಇದ್ದಿದ್ದು ಮೂರನೇ ಇರಲಿ ಅಂತ ನಾನೇ ಕಳಿಸಿದ್ದೆ ನಾನು ಈ ಲ್ಯಾಪ್ಟಾಪ್ ತಗೊಂಡು ಆರು ತಿಂಗಳಾಯ್ತು ಗುರುಜಿ ಭಾದ್ರಪದ ಶುಕ್ಲ ಚೌತಿ ದಿನ ತಗೊಂಡಿದ್ದು ಒಳ್ಳೆ ದಿನ ಬಹಳ ಒಳ್ಳೆ ದಿನ ವಿಶೇಷವಾಗಿ ಗುರುಜಿ ಆ ತೋಂಟಾಗಿಂದ ಬಹಳ ಹೀಟ್ ಆಗ್ತಿದೆ ಗುರುಜಿ ಎಲ್ಲೆಲ್ಲಿ ಇಟ್ಕೊಂತೀನೋ ಅಲ್ಲಿ ಬಹಳ ಬಿಸಿ ಆಗುತ್ತಲ್ಲ ಗುರುಜಿ ಇದಕ್ಕೆ ಏನ್ ಪರಿಹಾರ ಅಂತ ಸ್ವಲ್ಪ ಸೂಚಿಸ್ತೀರಾ ಪಾಪ ಪುಣ್ಯ ಮಕ್ಕಳು ನೀವ್ ಏನ್ ಮಾಡ್ತೀರಾ ಲ್ಯಾಪ್ಟಾಪ್ ತಗೊಂಡ್ಬಿಡ್ತೀರಾ ಆದ್ರೆ ಹೇಳೋದಂತ ಪೂಜೆ ಮಾಡ್ಸಲ್ಲ ನಾನು ಹೇಳಿದ್ದೆ ನಿಮ್ಗೆ ಏನೋ ನವರತ್ನ ಧಾರಣೆ ಮಾಡಿಸಿ ಅಂತ ಈ ನವರತ್ನ ಧಾರಣೆ ಮಾಡಿಸಿದ್ರೆ ಏನಾಗುತ್ತೆ ವಿಶೇಷವಾಗಿ ತಂಪು ತಂಪು ಕೂಲ್ ಕೂಲ್ ಆಗ್ಬಿಡ್ತಕ್ಕಂತೆ ಅಂತ ವಿಚಾರ ಏನೋ ಮಾಡ್ತೀರಾ ತಾನೇ ಆಗ್ಲಿ ಗುರುಜಿ ಖಂಡಿತ ಮಾಡಿಸ್ತೀನಿ ಎಲ್ಲಾರ್ಗು ಒಂದು ಮಾಹಿತಿ ಸಿಕ್ತಲ್ಲ ಆಗ್ಲಿ ಗುರುಜಿ ನಮ್ ವೀಕ್ಷಕರಿಗೆಲ್ಲ ಒಂದೇ ಒಂದು ಡೌಟ್ ಅದೇ ನೀವು ಸಣ್ಣ ಆಗೋದ್ರಿ ಅಂತ ಹೇ ಗುರುಜಿ ಹೇಳಕ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲ ದಪ್ಪ ಇರೋರೆಲ್ಲ ಮೊದಲು ಸಣ್ಣ ಆಗ್ಬೇಕು ಏನೋ ವಿಶೇಷವಾಗಿ ಹಿಮಾಲಯ ಹಿಮಾಲಯದಲ್ಲಿ ಒಂದು ತಿಂಗಳ ಕಾಲ ಘೋರ ತಪಸ್ಸು ಏನೋ ದೈವಾನುಗ್ರಹ ವಿಶೇಷವಾಗಿ ಆ ಕಡೆ ತಂಪಿನ ವಾತಾವರಣದಲ್ಲಿ ಕಣ್ಮುಚ್ಚಿ ಕೂತ್ಬಿಟ್ಟ ಅಂದ್ರೆ ಏನೋ ಆ ಕಡೆ ದೈವಾನುಗ್ರಹ ವಿಶೇಷವಾಗಿ ಈ ಕಡೆ ನಂಜುಂಡೇಶ್ವರ ಈ ಕಡೆ ಸಾಕ್ಷಾತ್ ಈಶ್ವರ ಅವರಿಬ್ಬರ ಒಂದು ಕೃಪಾ ಕಟಾಕ್ಷ ಸಾಕ್ಷಾತ್ಕಾರವಾದಂತ ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಂದು ಏನು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಏನಿದೆ ಭಗವದ್ಗೀತೆಯಲ್ಲಿ ಆಬ್ಜೆಕ್ಟ್ಸ್ ಕಂಟ್ರಾಕ್ಟ್ ಆನ್ ಕೂಲಿಂಗ್ ಅಂತಕ್ಕಂತ ವಿಚಾರ ಗುರುಜಿ ಅದು ಸಾಲಿಡ್ಸ್ ಕಂಟ್ರಾಕ್ಟ್ ಆನ್ ಕೂಲಿಂಗ್ ಅಲ್ವಾ ಅದು ಅರಿಸ್ಟಾಟಲ್ ಹೇಳಿರೋದು ಓಕೆ ನೀವು ಮುಂದುವರಿಸಿ ಹೀಗಾಗಿ ಆ ತಂಪಿನ ವಾತಾವರಣದಲ್ಲಿ ಆ ದೈವ ಸಾಕ್ಷಾತ್ಕಾರದ ಜೊತೆಗೆ ಸಣ್ಣ ಆದೆ ಅಂತಕ್ಕಂಥ ವಿಚಾರ ಆಗಲಿ ಗುರುಜಿ ಹಾಗೆ ಮತ್ತೊಂದು ಪ್ರಶ್ನೆ ಇತ್ತು ಇದು ನನ್ನ ಸ್ವಂತ ಪ್ರಶ್ನೆ ಕೇಳ್ಬೋದಾ ಧಾರಾಳವಾಗಿ ಕೇಳಿ ಆಗಿ ಎಲ್ಲರೂ ಒಂದಲ್ಲ ಒಂದು ಆಯುಧ ಇಟ್ಕೊಂತಾರೆ ಇವೇಲ್ ಇಟ್ಕೊಂತಾರೆ ತ್ರಿಶೂಲ ಇಟ್ಕೊಂತಾರೆ ಹಾಗೆ ಈಶ್ವರ ಸುಬ್ರಹ್ಮಣ್ಯ ಹೌದು ಹೌದು ಹೌದು
ಹಾಗೆ ನಿಮ್ಮ ಈ ಮೊಗಚೆಕಾಯಿ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಗುರುಜಿ. ಇದು ಸಾಮಾನ್ಯವಾಗಿ ಏನು ಮನೆಯಲ್ಲಿ ಅಡುಗೆ ಮಾಡೋದು ಯಾರು ಹಿಂಗಸರು ನೈಟಿ ಹಾಕೊಂಡೆಲ್ಲ ಅಡುಗೆ ಮಾಡ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಹಿಂಗಸರು ಇಟ್ಕೊಂಡ್ರೆ ಏನ್ ಇದಿಲ್ಲ, ಆದ್ರೆ ಏನು ನನ್ನಂತ ಬ್ರಹ್ಮಚಾರಿ ಬ್ರಹ್ಮಚಾರಿ ಇಟ್ಕೊಂಡ್ರೆ ಏನರ್ಥ ಸ್ವಯಂ ಪಾಕ, ವಿಶೇಷವಾಗಿ ಬ್ರಹ್ಮಚಾರಿಗಳು ಅಂದ್ರೆ ಸ್ವಯಂ ಪಾಕ, ಬೇರೆಯವ್ರು ಮಾಡಿ ತಿನ್ಬಾರ್ದು ಅಂತಕ್ಕಂಥ ವಿಚಾರ. ಇದನ್ನ ಏನಕ್ಕೆ ಉಪಯೋಗಿಸೋದು, ದೋಸೆನ ತಿರುವಾಕಕ್ಕೆ, ಮಸಾಲ ದೋಸೆ ಮಾಡ್ಕೊಂಡು ತಿನ್ಬೇಕು ಅಂತಕ್ಕಂಥ ವಿಚಾರ. ಮಸಾಲ ದೋಸೆ ಅಂದ್ರೆ ವಿದ್ಯಾರ್ಥಿ ಭವನ ಮಸಾಲ ದೋಸೆ, ಬೆಣ್ಣೆ ಮಸಾಲ ದೋಸೆ ಅಂತಕ್ಕಂಥ ವಿಚಾರ ಅಲ್ಲ. ಮಸಾಲೆ ಮಾ ಅಂದ್ರೆ ಏನು, ಮಾಂಸ ನಿಷಿದ್ಧ, ಬ್ರಹ್ಮಚಾರಿಗಳು ಮಾಂಸ ತಿನ್ಬಾರ್ದು ಅಂತಕ್ಕಂಥ ವಿಚಾರ. ಮಾಂಸ ನಿಷಿದ್ಧ. ಸಾ ಅಂದ್ರೆ ಸರ್ಪದೋಷ ನಿವಾರಕ, ಲಾ ಅಂದ್ರೆ ಲಕ್ಷ್ಮೀ ಕಟಾಕ್ಷ ಅಂತಕ್ಕಂಥ ವಿಚಾರ ಅಂತಕ್ಕಂಥ. ಈ ತರ ದೋಸೆ ಮಾಡ್ಕೊಂಡು ತಿನ್ಬೇಕಂತದ್ದು ವಿಶೇಷವಾಗಿ ಬ್ರಹ್ಮಚಾರಿಗಳು ಮಾತ್ರ ಅಲ್ಲ, ಎಲ್ಲರೂ ಮಾಡ್ಕೊಂಡು ತಿನ್ಬೇಕು. ಹೌದು, ಹಾಗಿದ್ರೆ ಗುರುಜಿ ನಮ್ಮ ಚಾನಲ್ ಬರುವಂತಹ ಒಗ್ಗರಣೆ ಭೋಜನಕ್ಕೆ ತಮ್ಮನ್ನ ಕರಿತೀವಿ, ನೀವು ಬಂದು ನಮ್ಮ ವೀಕ್ಷಕರಿಗೆಲ್ಲ ಹೇಗೆ ಮಸಾಲ ದೋಸೆ ಮಾಡುದು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ಅದರ ಅವಶ್ಯಕತೆ ಖಂಡಿತವಾಗ್ಲಿಲ್ಲ, ಯಾಕೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿರೋದನ್ನೆಲ್ಲ ನೀವು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಬೇಕು. ಏನೋ ಮಾಡಿದ್ರೆ ಎಲ್ಲ ಸಕಲಷ್ಟೈಶ್ವರ್ಯ ನಿಮ್ಮ ಮನೆ ಭಾಗದಲ್ಲಿ ಬಂದ್ಬಿದ್ದಿರತ್ತೆ. ಏನೋ ಮಾಡ್ಬೇಕು. ಗುರುಜಿ ಹಾಗೆ ಇನ್ನೊಂದು ಪ್ರಶ್ನೆ ಇತ್ತು, ನೀವು ಯಾವಾಗ್ಲೂ ಹಿಂದ್ಗಡೆ ದೇವ್ರ ಫೋಟೋ ಇಲ್ಲ ಒಂದು ಸೂರ್ಯನ ಪ್ರಭಾವಳಿ ಇರುತ್ತೆ, ಯಾಕೆ ಬರೀ ಹೂವದ್ದು ಫೋಟೋ ಇದೆ ಅಂತ ಸ್ವಲ್ಪ ಕೇಳ್ಬೋದಾ? ವಿಶೇಷವಾಗಿ ಮೊನ್ನೆ ಏನು ತಿರುಪ್ತಿಗೆ ಹೋಗಿದ್ದೆ ನಾನು ಹಿಮಾಲಯದಲ್ಲಿ ತಪಸ್ ಮುಗಿಸ್ಕೊಂಡು, ಅಲ್ಲಿ ತಿಮ್ಮಪ್ಪಂದು ಹೂವಿದು ಅದನ್ನೆಲ್ಲ ಅದು ಮಾಡಿ ಸಾಕ್ಸ್ಕೊಂಡಿದ್ದೀನಿ. ಇದು ತಿಮ್ಮಪ್ಪಂದು, ಇದು ಅವನ ಹೆಂಡತಿ ಪದ್ಮಾವತಿ. ಇದು ಸಾಕ್ಷಾತ್ ತಿಮ್ಮಪ್ಪ ಹಾಗೂ ಪದ್ಮಾವತಿ ನೋಡಿದಷ್ಟೇ ಆನಂದ ಆಯ್ತು. ಹೌದು ಗುರುಜಿ, ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವೀಕ್ಷಕರಿಗೆ ಇಂದು ಯಾವ ಆಶೀರ್ವಚನ ಹೇಳ್ತೀರಾ ಗುರುಜಿ? ಆಶೀರ್ವಚನ ಬರ್ರ ಬರ್ರ ಭಯಂ ನಾಸ್ತಿ ಪುಣ್ಯ ಪುಣ್ಯ ವ್ಯಾಧಿ ಭಯಂ ಪುಸ್ಸಾ ಪುಸ್ಸಾ ಬಹುರೋಗಂ ಇತಿ ಹೂಸಾಟೇ ಪ್ರಾರಂಭ ಸ್ವಾಹ ಪ್ರಾಣಾನ್ ಕರಿಷ್ಯೇ. ನಮಸ್ಕಾರ. ಬನ್ನಿ ನಮ್ಮ ಮನೆ ತೋರಿಸಿ ಕಟ್ಟೆ ತೋರಿಸಿ, ಅದೊಂದು ಡೈಲಾಗ್ ಮಾತ್ರ. ಏನ್ ನೋಡ್ತಾ ಕೂತ್ಬಿಟ್ರೆ ಬನ್ನಿ ತೋರಿಸ್ತೀನಿ. ಹೂಮಗ ಈಗ ತುಳಸಿ ಆಯ್ತು, ಈಗ ಮೇಲ್ ಕಳಿಸಿ. ನಮ್ಮ ಗುರುಜಿಯವರು ತುಳಸಿ ಬಗ್ಗೆ ಬಹಳ ಬಹಳ ವಿಚಾರ ತಿಳಿಸ್ಕೊಟ್ರಲ್ಲ, ಈಗ ಬೆಳಕನ್ನು ಕಟ್ ಮಾಡೋ. ಸಾರಿ, ಕಪ್ಪು ಕಪ್ಪು ಲಭ್ಯ ಕೇಳುವ ಕೇಳಿರುವ ಫ್ಲೋ ಹಾಡು ರೆಕಾರ್ಡ್ ಆಗ್ತಿದ್ಯೋ? ರೆಕಾರ್ಡ್ ಆಗ್ತಿದೆ. ಮಂಗಳವಾರ ಮಂಗಳವಾರ ಸ್ಟಾರ್ಟ್ ಅದೆಲ್ಲ ಬೇಡ. ನಾನೇನ್ ಪೆದ್ದ ರಿಯಾಕ್ಷನ್ ಕೊಡ್ಲ, ನಾನು ಏನ್ ಹಿಂಗ ರಿಯಾಕ್ಷನ್ ಕೊಡ್ಲ. ನಾವು ಸ್ಟಾರ್ಟ್ ಮಾಡಿದೀನ, ಸ್ಟಾರ್ಟ್. ಗುರುಜಿ ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಅಭಿಷೇಕ್ ಬಚ್ಚನ್